ನಮಸ್ತೆ ಸ್ನೇಹಿತರೆ ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳಗಿದ ಕವಿಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಆನ ಕೃಷ್ಣರಾಯರು ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಒಂದು ಪೂರ್ಣ ಹೆಸರು ಅರಕಲ ಗೂಡು ನರಸಿಂಹರಾವ್ ಕೃಷ್ಣರಾವ್ ಸ್ಥಳ ಕೋಲಾರ ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದರು ಇವರ ಬಿರುದು ಕಾದಂಬರಿಯ ಸಾಮ್ರಾಟ ಕಾದಂಬರಿಯ ಸಾರ್ವಭೌಮ ಎಂದು ಕರೆಯುತ್ತಾರೆ ಸಂಪಾದಕರು ಕನ್ನಡ ನುಡಿ ಕಥಾಂಜಲಿ ಪತ್ರಿಕೆ ಪ್ರಗತಿಶೀಲ ಚಳುವಳಿಯಲ್ಲಿ ನಿರತರಾದವರು ನಲವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಣಿಪಾಲ್ನಲ್ಲಿ ಮೊದಲ ನಾಟಕ ಮದುವೆಯೋ ಮನೆಹಾಳೋ ಮೊದಲ ಕಾದಂಬರಿ ಸಂಧ್ಯಾ ರಾಗ ಇವರ ಕಾದಂಬರಿಗಳು ಉದಯರಾಗ ಸಾಹಿತ್ಯ ರತ್ನ ನಟ ಸಾರ್ವಭೌಮ ಮಿಯ ಮಲ್ಲಾರ ನಗ್ನ ಸತ್ಯ ಶನಿಸಂತಾನ ಜೀವನಯಾತ್ರೆ ಮಂಗಳ ಸೂತ್ರ ವಸ್ತಿಲು ದಾಟಿದ ಹೆಣ್ಣು ಮುಯಿಗೆ ಮುಯಿ ಆಮರ ಆಗಸ್ಟ್ ತಾಯಿನೆರಳು ಕಾಲಚಕ್ರ ಹರಳು ಮರಳು ಸಂಜೆಗತ್ತಲು ಚಿತ್ರ ವಿಚಿತ್ರ ಶ್ರೀಮತಿ ಬಣ್ಣದ ಬದುಕು ಗೃಹಲಕ್ಷ್ಮಿ ಸಂಗ್ರಾಮ ಜೀವನ ನದಿ ಗಾಜಿನ ಮನೆ ರುಕ್ಮಿಣಿ ಕಾಮಿನಿ ಕಾಂಚಣ ಕನ್ನಡಮ್ಮನ ಗುಡಿಯಲ್ಲಿ ಪಂಜರದ ಗಿಣಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಆಶೀರ್ವಾದ ದೀಪಾರಾಧನೆ ತಾಯಿ ಮಕ್ಕಳು ಕಾಂಚನಗಂಗಾ ಅನುಗ್ರಹ ಪಶ್ಚಾತ್ತಾಪ ಜಾತಕ ಪಕ್ಷಿ ಪುನರಾವತಾರ ಕಲಂಕಿಣಿ ಕಟ್ಟಿದ ಬಣ್ಣ ಪಾಪಿಯ ನೆಲೆ ಈಚಲ ಮರದಪ್ಪ ರಸಿಕಾಗ್ರಿಣಿ ಅಗ್ರತಾಂಬೂಲ ಹುಲಿಯ ಉಗುರು ಕಾಲಪುತ್ರ ಕಂಕಣಬಲ ಭೂಮಿತಾಯಿ ಹೆಂಗರಳು ಕುಂಕುಮದ ಪ್ರಸ್ತಾಪ ಗೌರಿ ಅಪರಂಜಿ ವಿಜಯ ವಿದ್ಯಾರಣ್ಯ ತಪೋಬಲ ಮರಳು ಮನೆ ಅಪರಾಜಿತೆ ಮುಡಿಮಲ್ಲಿಗೆ ಪುಣ್ಯಪ್ರಭಾವ ರಣವಿಕ್ರಮ ರೂಪಶ್ರೀ ಅಭಿಮಾನ ಕಬ್ಬಿಣದ ಕಾಗೆ ಈದಾರಿ ಆದಾರಿ ಧರ್ಮಪತ್ನಿ ಸ್ತ್ರೀಮುಖ ವ್ಯಾಘ್ರ ಕಸ್ತೂರಿ ಹೃದಯ ಸಾಮ್ರಾಜ್ಯ ಯಲಹಂಕ ಭೂಪಾಲ ಪ್ರೌಢ ಪ್ರತಾಪಿ ಮೋಹನ ಮುರಾರಿ ಮೋಹನ ಮೋಹಾರಿ ಅಭಯ ಅಭಯಪ್ರಧಾನ ತೇಜೋಭಂಗ ಭುವನಮೋಹಿನಿ ಚಿರಂಜೀವಿ ದೇವಪ್ರಿಯ ಅಮೃತಮಂಥನ ಪಂಕಜ ಕಾಗದದ ಹೂವು ಹೆಣ್ಣು ಜನ್ಮ ಸುಂದರ ಸಂಸಾರ ಅಳಿಯ ರಾಮರಾಯ ಪ್ರಳಯಾಂತಕ ಮಣ್ಣಿನ ದೋಣಿ ಅದೃಷ್ಟ ನಕ್ಷತ್ರ ಅನ್ನದಾತ ಭಾಗ್ಯದ ಬಾಗಿಲು ದಾದಿಯ ಮಗ ನರಬಲಿ ಸಾಕಿದ ಅಳಿಯ ಮನೆಯಲ್ಲಿ ಮಹಾಯುದ್ಧ ನಾಟಕಗಳು ಮದುವೆಯೋ ಮನೆ ಹಾಳು ಹಾವುತಿ ಹಾದದ್ದೇನು ಗೋಮುಖ ವ್ಯಾಘ್ರ ಜಗಜ್ಯೋತಿ ಬಸವೇಶ್ವರ ಹಿರಣ್ಯಕಶಪು ಕಿತ್ತೂರು ರಾಣಿ ಚೆನ್ನಮ್ಮ ರಾಜನರ್ತಕಿ ಗುಬ್ಬಚ್ಚಿಗೂಡು ಧರ್ಮ ಸಂಕಟ ಸುತ ಪುತ್ರಕರ್ಣ ವಿಶ್ವಧರ್ಮ ಸಾಲು ಜ್ವಾಲಾಮುಖಿ ಜೀವದಾಸೆಯ ಸಮಸ್ಯೆ ಜೀವನ ಚರಿತ್ರೆ ನನ್ನನ್ನು ನಾನೇ ಕಂಡೆ ಅನುವಾದ ಹಿಂದೂಸ್ತಾನದ ಕತೆ ರಸಿಕ ಶ್ರೇಣಿ ಭಾರತದ ಕತೆ ಸಂಪಾದನೆ ಪ್ರಣಯಗೀತೆಗಳು ಕಾಮನಬಿಲ್ಲು ಗಾರ್ಕಿ ಆತ್ಮಕಾತನ ಬರಹಗಾರನ ಬದುಕು ಸಂಭಾವನಾ ಗ್ರಂಥ ರಸಚೇತನ ತಾರಾ ಸುಬ್ಬರಾವ್ ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಸಾವಿರದ ಒಂಬೈನೂರ ಇಪ್ಪತ್ತರಂದು ಚಿತ್ರದುರ್ಗ ಜಿಲ್ಲೆಯ ಮಲೇಬೆನ್ನೂರಿನಲ್ಲಿ ಜನಿಸಿದರು ಪತ್ರಿಕಾ ಸೇವೆ ವಿಶ್ವ ಕರ್ನಾಟಕ ಪ್ರಜಾಮತ ವಾಹಿನಿ ಪ್ರಜಾವಾಣಿ ಚೇತನ ನವೋದಯ ವಿಚಾರವಾಣಿ ಕಾಲದೂತ ಮೊದಲ ಕಥಾ ಸಂಕಲನ ರೂಪಸಿ ಮೊದಲ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ ವಿವಾದಿತ ಕಾದಂಬರಿ ಜನಜಂಗುಳಿಯಲ್ಲಿ ಕಥಾ ಸಂಕಲನಗಳು ತೊಟ್ಟಿಲು ತೂಗಿತು ಗಿರಿಮಲ್ಲಿಗೆಯ ನಂದನದಲ್ಲಿ ಮೂರು ಮತ್ತೊಂದು ಹೆಸರಿನಲ್ಲಿ ಇದೇ ನಿಜವಾದ ಸಂಪತ್ತು ಸಾಮಾಜಿಕ ಕಾದಂಬರಿಗಳು ರಕ್ತದರ್ಪಣ ಮಸಣ ಹೂವು ನಾಗರ ಹೂವು ಜೀತದ ಜೀವ ಚಂದನದ ಗೊಂಬೆ ಬೆಂಕಿಯ ಬಲೆ ಕಾಮಾಕ್ಷಿ ಪುರುಷಾವತಾರ ಐತಿಹಾಸಿಕ ಕಾದಂಬರಿಗಳು ರುಪತುಂಗ ಕಂಬನಿಯ ಕುಯಿಲು ರಕ್ತರಾತ್ರಿ ದುರ್ಗಾಸ್ತಮಾನ ತಿರುಗುಬಾಣ ಹಂಸಗೀತೆ ಶಿಲ್ಪಶ್ರೀ ಕಸ್ತೂರಿ ಕಂಕಣ ರಾಜ್ಯದಾಹ ಪೌರಾಣಿಕ ಕಾದಂಬರಿಗಳು ಬೆಳಕು ತಂದ ಬಾಲಕ ಜೀವನ ಚರಿತ್ರೆ ರೇಖಾಚಿತ್ರಗಳು ನಾಟಕ ಸಿಂಹಾಸನ ರೇಡಿಯೋ ನಾಟಕಗಳು ಅನ್ನಾವತಾರ ಸ್ವಾತಂತ್ರ್ಯ ವೀರ ಟಿಪ್ಪು ನರಕವಾದ ನಂದನ ಕರವಸ್ತ್ರ ಗಂಗಾದೇವಿ ಸಾಮಾಜಿಕ ಕಾದಂಬರಿಗಳು ಮುಂಜಾವಿನಿಂದ ಮುಂಜಾವು ಬೇಡದ ಮಗು ಬಿಡುಗಡೆಯ ಬೇಡಿ ಚಕ್ರತೀರ್ಥ ಮಗಳು ವಿಷಪ್ರಾಸನ ಚಂದ್ರವಳ್ಳಿ ತೋಟ ಮರಳು ಸೇತುವೆ ಗಾಳಿಯ ಮಾತು ಬಂಗಾರಿ ಪಂಜಾರದ ಪಕ್ಷಿ ಯಕ್ಷಪ್ರಶ್ನೆ ಕೋಟಾ ನೋಟು ಚದುರಂಗದ ಮನೆ ಶುಕ್ರವಾರದ ಲಕ್ಷ್ಮಿ ಉಪನಿಷತ್ ಆಧಾರಿತ ಕಾದಂಬರಿ ನಾಲ್ಕು ಇಂಟು ನಾಲ್ಕು ಇಜಿಕೋಟು ಒಂದು ಚದುರಂಗ ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜ ಅರಸ್ ಕಾಲ ಸಾವಿರದ ಒಂಬೈನೂರ ಹದಿನಾರು ಜನವರಿ ಸ್ಥಳ ಮೈಸೂರಿನ ಕಲ್ಲಹಳ್ಳಿ ಮೊದಲ ಕಥಾ ಸಂಕಲನ ಸ್ವಪ್ನಸುಂದರಿ ಶವದ ಮನೆ ಅಂಕ ಇಣುಕು ನೋಟ ಮೀನಿನ ಹೆಜ್ಜೆ ಬಣ್ಣದ ಹೆಜ್ಜೆ ನಾಲ್ಕು ಮೊಳಭೂಮಿ ಕಾದಂಬರಿಗಳು ಸರ್ವಮಂಗಳ ಉಯ್ಯಾಲೆ ವೈಶಾಖ ಹೆಜ್ಜಾಲ ಇಲಿಯಬವನು ಕುಮಾರರಾಮ ಬಿಂಬ ಇತ್ಯಾದಿ ನಿರಂಜನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕುಳ ಕುಂದದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲಿ ಜನಿಸಿದರು ಪತ್ರಿಕಾ ಸೇವೆ ಜನಶಕ್ತಿ ಜ್ಞಾನಗಂಗೋತ್ರಿ ಪ್ರಧಾನ ಸಂಪಾದಕರಾಗಿ ವಿಶ್ವಕೋಶದ ಏಳು ಸಂಪುಟಗಳನ್ನ ಹೊರತಂದರು ಪ್ರಗತಿಶೀಲ ಸಂಸ್ಥಾನದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ರಾಜ್ಯ ಸಾಹಿತ್ಯ ಅಕಾಡೆಮಿ ಒಂಟಿ ನಕ್ಷತ್ರ ನಕ್ಕೀತು ಅದು ಒಂದು ಕಥಾ ಸಂಕಲನ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಚಿರಸ್ಮರಣೆ ಕಾದಂಬರಿಗೆ ಇವರ ಕಾದಂಬರಿ ವಿಮೋಚನೆ ವಿಶಾಲಾಕ್ಷಿ ಬನಶಂಕರಿ ತೊಟ್ಟಿಲು ತೂಗದ ಕೈ ಸೌಭಾಗ್ಯ ಬಂಗಾರ ಜಿಂಕೆ ಅಭಯ ನಂದಗೋಕುಲ ರಂಗಮನ ವಠಾರ ನೋವು ದೂರದ ನಕ್ಷತ್ರ ಮೃತ್ಯುಂಜಯ ಏಕಾಂಕಿನಿ ಚಿರಸ್ಮರಣೆ ಕೊನೆ ನಮಸ್ಕಾರ ದೀಕ್ಷೆ ಕಲ್ಯಾಣ ಸ್ವಾಮಿ ಹುಳು ವಿಲಾಸಿನಿ ಪಾಲಿಗೆ ಬಂದ ಪಂಚಾಮೃತ ಕಥಾ ಸಂಕಲನಗಳು ಅಯನೆ ಸಂಧಿಕಾಲ ರಕ್ತಿಸರೋ ರಕ್ತ ಸರೋವರ ಅನ್ನಪೂರ್ಣ ಕೊನೆ ಗಿರಾಕಿ ವಾರದ ಹುಡುಗ ಒಂಟಿ ನಕ್ಷತ್ರದ ಧ್ವನಿ ಕೆಲವು ಸಣ್ಣ ಕಥೆಗಳು ನಾಸಿಕ ಕೊಟ್ಟದೇವರು ನಾಟಕಗಳು ಸಂಗಮಸ್ಥಾನ ಆಹ್ವಾನ ಸಾಮ್ರಾಜ್ಞಿ ನಾವು ಮನುಷ್ಯರು ಪಾಪಾಸ್ಕಳ್ಳಿ ಕಳ್ಳಿ ಕಣ್ಣಿ ಕಣ್ಣಿದ್ದವರಿಗೂ ನೀನೇ ಶಿವ ಅಂಕಣ ಸಂಕಲನಗಳು ಐದು ನಿಮಿಷ ಕಾಲಕ್ಷೇಪ ಸಾಧನ ಪುಷ್ಪಹಾರ ಅಂಕಣ ರಾಜಧಾನಿಯಿಂದ ಉರುಳಿದವರು ಬಸವರಾಜ ಕಟ್ಟಿಮನಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸ್ಥಳ ಬೆಳಗಾವಿ ಜಿಲ್ಲೆ ಕೋಕಾಕ್ ತಾಲೂಕಿನ ವಲ್ಲಮರಡಿ ಹಳ್ಳಿ ವೃತ್ತಪತ್ರಿಕೆ ಸೇವೆ ಸಂಯುಕ್ತ ಕರ್ನಾಟಕ ತರುಣ ಕರ್ನಾಟಕ ಕರ್ನಾಟಕ ಬಂಧು ಕಥಾ ಸಂಕಲನಗಳು ಕಾರವಾನ್ ಸೆರೆಯಿಂದವರೆಗೆ ಆಗಸ್ಟ್ ಒಂಬತ್ತು ಗುಲಾಬಿ ಹೂವು ಸೈನಿಕನ ಹೆಂಡತಿ ನಾಟಕಗಳು ಪಟ್ಟಣದ ಹುಡುಗಿ ಇವರು ಬರೆದ ಕಾದಂಬರಿಗಳು ಸ್ವಾತಂತ್ರ್ಯದೆಡೆಗೆ ಮಾಡಿದವರು ನೀನನ್ನ ಮುಟ್ಟಬೇಡ ಜನಿವಾರ ಮತ್ತು ಶಿವದಾರ ಕಾನಾವಳಿಯ ನೀಲ ಮೋಹದ ಬಲೆಯಲ್ಲಿ ಬೀದಿಯಲ್ಲಿ ಬಿದ್ದವಳು ಜರತಾರಿ ಜಗದ್ಗುರು ಸಾಕ್ಷಾತ್ಕಾರ ಪಾತರಗಿತ್ತಿ ಗೆಳೆಯನ ಮಡದಿ ದ್ರೋಹಿ ಮಾಜಿ ಮಂತ್ರಿ ಸೈತಾನ ಆಧುನಿಕ ಬಸವಣ್ಣ ಕವಿತೆಗಳು ಸ್ವಾತಂತ್ರ್ಯ ಅಥವಾ ಕಾಂಪೋಸಿಟರ್ ಪ್ರವಾಸ ಕಥನ ನಾನು ಕಂಡ ರಷ್ಯಾ ಆತ್ಮಕಥೆ ಕಾದಂಬರಿಕಾರನ ಕತೆ ಪ್ರಗತಿಶೀಲ ಪಂಥದವರು ಇವರದೇ ಜ್ವಾಲಾಮುಖಿಯ ಮೇಲೆಯೂ ಕೂಡ ಇವರದೇನೆ ಬಸವರಾಜ್ ಕಟ್ಟಿಮನೆ ಕೊಡಗಿನ ಗೌರಮ್ಮ ಸಾವಿರದ ಒಂಬೈನೂರ ಹನ್ನೆರಡು ಸ್ಥಳ ಮಡಿಕೇರಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಗಾಂಧೀಜಿಯವರ ಧನ ಸಂಗ್ರಹಕ್ಕಾಗಿ ಬಂದಾಗ ಬೆಲೆ ಬಾಳುವ ಆಭರಣಗಳನ್ನೆಲ್ಲ ದೇಶಭಕ್ತಿಯ ಪೂರ್ವಕವಾಗಿ ಅರ್ಪಿಸಿದವರು ಕಥೆಗಳು ವಾಣಿಯ ಸಮಸ್ಯೆ ಸನ್ಯಾಸಿ ರತ್ನ ಪುಟ್ಟ ಚಿತ್ರ ಅವಳಭಾಗ್ಯ ಕೌಸಲ್ಯಾನಂದನ ನಾಲ್ಕು ಘಟನೆಗಳು ಪ್ರಾಯಶ್ಚಿತ್ಯ ಅಪರಾಧಿಯಾರು ಸುಳ್ಳು ಸ್ವಪ್ನ ಮನುವಿನ ರಾಣಿ ಬಂಧು ಚಿತ್ರ ಪಾಪನ ಮದುವೆ ಮರದ ಬೊಂಬೆ ಕಥಾ ಸಂಕಲನಗಳು ಕಂಬನಿ ಮತ್ತು ಚಿಕ್ಕರು ಗೌರಮ್ಮನ ಕಥೆಗಳು ತ್ರಿವೇಣಿ ಸ್ಥಳ ಮೈಸೂರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಸೆಪ್ಟೆಂಬರ್ ಒಂದರಂದು ಜನಿಸಿದರು ನಿಜನಾಮ ಭಾಗಿರಥಿ ಅನಸೂಯ ಶ್ರೀ ಅವರ ಸೋದರನ ಮಗಳು ಕಥಾ ಸಂಕಲನಗಳು ಹೆಂಡತಿಯ ಹೆಸರು ಎರಡು ಕನಸು ಸಮಸ್ಯೆಯ ಮಗು ಮೊದಲ ಕಾದಂಬರಿ ಅಪಸ್ವರ ಹೂವು ಹಣ್ಣು ಅಪಜಯ ಸೋತು ಗೆದ್ದವಳು ಕೀಲುಗೊಂಬೆ ಮೊದಲ ಹೆಜ್ಜೆ ಹೃದಯಗೀತೆ ಕಂಕಣ ಮುಕ್ತಿ ಬೆಳ್ಳಿಮೋಡ ತಾವರೆಯ ತಾವರೆಯಕುಳ ಕಾಶಿಯಾತ್ರೆ ಬಾಳು ಬೆಳಗಿತು ಹಣ್ಣೆಲೆ ಚಿಗುರಿದಾಗ ಅವಳ ಮಗಳು ಬೆಕ್ಕಿನ ಕಣ್ಣು ದೂರದ ಬೆಟ್ಟ ಮುಚ್ಚಿದ ಬಾಗಿಲು ಶರಪಂಜರ ವಸಂತಗಾನ ಇವರು ಅಪೂರ್ಣಗೊಳಿಸಿದ್ದ ಕಾದಂಬರಿಗಳಲ್ಲಿ ಎಂಸಿ ಪದ್ಮಾರವರು ಪೂರ್ಣಗೊಳಿಸಿದ್ದಾರೆ ಎಸ್ಎಲ್ ಭೈರಪ್ಪ ಹಾಸನ ಜಿಲ್ಲೆಯ ಸಂತೆ ಶಿವರ ಕಾಲ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಜುಲೈ ಇಪ್ಪತ್ತಾರು ತಂದೆ ಲಿಂಗಣ್ಣಯ್ಯ ತಾಯಿ ಗೌರಮ್ಮ ಪಿಎಚ್ಡಿ ಪ್ರಬಂಧ ಸತ್ಯ ಮತ್ತು ಸೌಂದರ್ಯ ಕಾದಂಬರಿಗಳು ವಂಶವೃಕ್ಷ ದಾಟು ಭೀಮಕಾಯ ಬೆಳಕು ಮುಡಿತು ಗತಜನ್ಮ ಧರ್ಮಶೀಲ ದೂರ ಸರಿದವರು ಮತದಾನ ಜಲಪಾಕ ಮಂದ್ರ ನಾಯಿನೆರಳು ತಬ್ಬಲಿ ನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ಅನ್ವೇಷಣೆ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಧರ್ಮಶ್ರೀ ಇವರ ಆತ್ಮಕಥೆ ಭಿತ್ತಿ ಸಾಹಿತ್ಯ ವಿಮರ್ಶೆ ಸಾಹಿತ್ಯ ಮತ್ತು ಪ್ರತೀಕ ಸತ್ಯ ಮತ್ತು ಸೌಂದರ್ಯ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ದಾಟು ಮತ್ತು ಗೃಹಭಂಗ ಹದಿನಾಲ್ಕು ಭಾಷೆಗಳಲ್ಲಿ ಅನುವಾದವಾಗಿದೆ ನಾನೇಕೆ ಬರೆಯುತ್ತೇನೆ ಮರಾಠಿಗೆ ಅನುವಾದವಾಗಿದೆ ಶಾಂತಿನಾಥ ದೇಸಾಯಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳು ತಾಲೂಕಿನ ಹಾವಗಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಜುಲೈ ಎರಡರಂದು ಜನಿಸಿದರು ಕಾದಂಬರಿಗಳು ಮುಕ್ತಿ ವಿಕ್ಷೇಪ ಸೃಷ್ಟಿ ಸಂಬಂಧ ಬೀಜ ಅಂತರಾಳ ಓಂ ನಮ ಕಥಾ ಸಂಗ್ರಹ ಮಂಜುಗಡ್ಡೆ ಕ್ಷಿತಿಜ ದಂಡೆ ರಾಕ್ಷಸ ಪರಿವರ್ತನೆ ಸಾಹಿತ್ಯ ಮತ್ತು ಭಾಷೆ ಗಂಗಾಧರ ಚಿತ್ತಾಲರ ಕಾವ್ಯ ಸೃಷ್ಟಿ ಇವರ ವಿಮರ್ಶಾ ಕೃತಿ ಸಂಪಾದಿತ ಕೃತಿಗಳು ಕನ್ನಡ ಕಾದಂಬರಿ ನಡೆದು ಬಂದ ರೀತಿ ಚಂದ್ ವಿಮರ್ಶಾ ಸಂಕಲನ ನವ್ಯ ಸಾಹಿತ್ಯ ದರ್ಶನ ಯಶವಂತ್ ಚಿತ್ತಾಲ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹನೇಹಳ್ಳಿ ಎಲ್ಲಿ ಜನಿಸಿದರು ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಗಸ್ಟ್ ಮೂರು ಕಥಾ ಸಂಕಲನ ಸಂದರ್ಶನ ಅಂಬೋಲನ ಆಟ ಕಥೆಯಾದಳು ಹುಡುಗಿ ಬೇನ್ಯ ಸಿದ್ಧಾರ್ಥ ಕಾದಂಬರಿಗಳು ಮೂರು ದಾರಿಗಳು ಶಿಕಾರಿ ಛೇದ ಪುರುಷೋತ್ತಮ ಪ್ರಬಂಧ ಸಂಕಲನ ಸಾಹಿತ್ಯ ಸೃಜನಶೀಲತೆ ಮತ್ತು ನಾನು ಯು ಆರ್ ಮೂರ್ತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೊಂದರಂದು ಜನಿಸಿದರು ಪಿಎಚ್ ಡಿ ಪಾಲಿಟಿಕ್ಸ್ ಅಂಡ್ ಫಿಕ್ಷನ್ ಇನ್ ದ ನೈನ್ಟೀನ್ ಥರ್ಟಿ ಇವರ ಕಾದಂಬರಿಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ಬರ ದಿವ್ಯಾ ಘಟಶ್ರಾದ್ದ ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಪ್ ಜಾಯಿನ್ ಎರಡು ದಶಕದ ಕಥೆಗಳು ನಾಟಕ ಆವಾಹನೆ ವಿಮರ್ಶೆ ಸಮಕ್ಷಮ ಸನ್ನಿವೇಶ ಪ್ರಜ್ಞೆ ಮತ್ತು ಪರಿಸರ ಪೂರ್ವಾಪರ ನವ್ಯಲೋಕ ಇವರ ಚಲನಚಿತ್ರಗಳು ಪರ ಘಟಶಾದ ಸಂಸ್ಕಾರ ಅವಸ್ಥೆ ಕರ್ನಾಟಕದ ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಪೂರ್ಣಚಂದ್ರ ತೇಜಸ್ವಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಸಾವಿರದ ಒಂಬೈನೂರ ಮೂವತ್ತೆಂಟು ಆಗಸ್ಟ್ ಎಂಟರಂದು ಜನಿಸಿದರು ತಂದೆ ಕುವೆಂಪು ತಾಯಿ ಹೇಮಾವತಿ ಕವನ ಸಂಕಲನ ಸೋಮುವಿನ ಸ್ವಗತ ಲಹರಿ ಮತ್ತು ಇತರ ಕವನಗಳು ಗೃಹನ್ನಳೆ ನಾಟಕ ಯಮಳ ಪ್ರಶ್ನೆ ಕಥಾ ಸಂಕಲನ ಹುಲಿಯೂರಿನ ಸರಹದ್ದು ಅವಚೂರಿನ ಪೋಸ್ಟ್ ಆಫೀಸ್ ನೀಳ್ಗತೆಗಳು ಸ್ವರೂಪ ನಿಗೂಢ ಮನುಷ್ಯರು ಕಾದಂಬರಿ ಕರ್ವಾಲೋ ಚಿದಂಬರ ರಹಸ್ಯ ಕಿರಗೂರಿನ ಗಯ್ಯಾಳಿಗಳು ಪ್ರವಾಸ ಕಥನ ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ವೈಚಾರಿಕ ಕೃತಿ ಚಿಂತನ ಮಂಥನ ಚಲನಚಿತ್ರ ಅಬಚೂರಿನ ಪೋಸ್ಟ್ ಆಫೀಸ್ ರಾಷ್ಟ್ರ ಪ್ರಶಸ್ತಿ ಪಡೆದ ಚಲನಚಿತ್ರ ಕುಬಿ ಮತ್ತು ಇಯಾಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕೃತಿಗೆ ಶ್ರೀಕೃಷ್ಣ ಆಲನಳ್ಳಿ ಕಾಡು ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಹೆಸರುವಾಸಿ ಅಭಿನಂದನಾ ಗ್ರಂಥ ಕಾಡಿನ ಹುಡುಗ ಕೃಷ್ಣ ಕಾಲ ಸಾವಿರದ ಒಂಬೈನೂರ ಐವತ್ಮೂರು ಏಪ್ರಿಲ್ ಮೂರರಂದು ಸ್ಥಳ ಹೆಗ್ಗಡದೇವನಕೋಟೆ ತಾಲೂಕಿನ ಹಾಲನಹಳ್ಳಿ ಇವರ ಕವನ ಸಂಕಲನಗಳು ಮಣ್ಣಿನ ಹಾಡು ಕಾಡುಗಿಡದ ಹಾಡುಪಾಡು ಇವರ ಕಾದಂಬರಿಗಳು ಹಾಡು ಕಾಡು ಪರಸಂಗದ ಗೆಂಡೆತಿಮ್ಮ ಭುಜಂಗಯ್ಯನ ದಶಾವತಾರಗಳು ಇವರ ಕಥಾ ಸಂಕಲನ ಫಿನಿಕ್ಸ್ ಗೀಜಗನಗೂಡು ಅನುವಾದಿತ ಕೃತಿ ಪ್ರಹಡಿ ಪ್ರೇಮಗೀತೆಗಳು ಕೊಡುಗೆ ರಾಷ್ಟ್ರ ಪ್ರಶಸ್ತಿಯನ್ನ ಚಲನಚಿತ್ರ ಕ್ಷೇತ್ರದಲ್ಲಿ ಪಡೆದಿದೆ ಕಾಡು ಇದನ್ನ ಇಂಗ್ಲಿಷ್ಗೆ ಶಾಂತಿನಾಥ ದೇಸಾಯಿ ಅವರು ಅನುವಾದಿಸಿದ್ದಾರೆ ಮಣ್ಣಿನ ಹಾಡು ರಾಜ್ಯ ಸಾಹಿತ್ಯ ಅಕಾಡೆಮಿ ಪಡೆದಿದೆ ದೇವನೂರು ಮಹಾದೇವ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಹಾಡು ಮಾತಿನ ಧ್ವನಿಶಕ್ತಿಯನ್ನ ಎತ್ತರಿಸಿದ ಶಬ್ದ ಶಿಲ್ಪಿ ಪ್ರಮುಖ ಕೃತಿಗಳು ದ್ಯಾವನೂರ ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಸುಮಬಾಲೆ ಕಾದಂಬರಿಗೆ ಇವರ ಕವನ ಸಂಕಲನ ವೈಚಾರಿಕ ಬಿಡಿ ಲೇಖನಗಳು ಎಂ ಎಸ್ ಕಾಮತ್ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾರ್ಕಳದ ಮಡ ಮುಡಕೂರು ಗ್ರಾಮದಲ್ಲಿ ಜನಿಸಿದರು ಪೂರ್ಣ ಹೆಸರು ಮೂಡ್ನೂರು ನರಸಿಂಗ ಕಾಮತ್ ಕಾವ್ಯನಾಮ ರಾಬಿನ್ ರೆಡ್ ಬ್ರೆಸ್ಟ್ ನಾಟಕಗಳು ಅರ್ಜುನನ ಚಾತುರ್ಮಾಸ ಚಂದ್ರಹಾಸ ಭೋಜಯ ಮಧ್ಯಮ ವ್ಯಾಯೋಗ ಮೌರ್ಯಸಿಂಹಾಸನ ಕೃಷ್ಣಸಂಧಾನ ಪ್ರತಾಪಸಿಂಹ ಶಾತ್ರತೇಜ ತೆನಾಲಿರಾಮ ಅಶ್ವಥ ಮೃಗ ಮೆಂಬರ್ರು ಸದ್ರಿ ಸುಬ್ಬರ ಅರಟೆ ಬರಹಗಳು ಬಾಲ ಕಳೆದ ನರಿಯ ಉಪದೇಶ ಸಂತೆಯ ಕುರುಡ ಹಾಡು ಸಾಹಿತ್ಯ ರೈಲ್ವೆ ಕಂಪನಿ ಬಿಡಿ ಸೇದಬೇಡಿ ಪ್ರಸಿದ್ಧಿ ಅರಟೆ ಬರಹಗಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮರಣ ಹೊಂದಿದರು ವೀರಭದ್ರಪ್ಪ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಬಂಡಾಯ ಸಾಹಿತ್ಯ ಪ್ರತಿನಿಧಿ ಕಾವ್ಯನಾಮ ಕುಂವಿ ಮೊದಲ ಕವನ ಸಂಕಲನ ದಿವಿಸೀಮೆಯ ಹಾಡು ಕಥಾ ಸಂಕಲನಗಳು ಇನ್ನಾದರೂ ಸಾಯಬೇಕು ಡೋಮಾ ಮತ್ತು ಇತರ ಕತೆಗಳು ಭಗವತಿ ಕಾಡು ನಿಜಲಿಂಗ ನಾಯಿ ವಾಗಿಲ ಎಂಬ ಗ್ರಾಮವು ಅಪೂರ್ವ ಚಿಂತಾಮಣಿ ಕತೆ ಕಾದಂಬರಿಗಳು ಕಪ್ಪು ಬೇಲಿ ಮತ್ತು ಹೊಲ ಬೇಟೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅರಮನೆಗೆ ಬೇಸರಹಳ್ಳಿ ರಾಮಣ್ಣ ಮಂಡ್ಯ ಜಿಲ್ಲೆಯ ಬೇಸರಹಳ್ಳಿ ಬಂಡಾಯ ಸಾಹಿತಿ ಇವರ ಕಾದಂಬರಿಗಳು ಗೋದಾವರಿ ಸುಗ್ಗಿ ಆಯ್ದ ಕತೆಗಳು ತೋಳಗಳ ನಡುವೆ ಒಂದು ಹುಡುಗನಿಗೆ ಬಿದ್ದ ಕನಸು ಕವನ ಸಂಕಲನಗಳು ಶೋಕಗೀತೆ ಸಮಗ್ರ ಕತೆ ಕನ್ನಂಬಾಡಿ ಕತೆಗಳು ಸುಗ್ಗಿ ದೇವರ ಕೂಗು ಗರ್ಜನೆ ಕಕಾರನ ಯುಗಾದಿ ಗಾಂಧಿ ಪ್ರಜಾಪ್ರಭುತ್ವ ಮೂರು ಮಂಗಗಳು ಸಾರಾ ಅಬು ಬಕ್ಕರ್ ಕಾಲ ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಕಾಸರಗೂಡಿನಲ್ಲಿ ಜನಿಸಿದರು ಕಾದಂಬರಿಗಳು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳವಡದ ದೋಣಿಯಲ್ಲಿ ಕಥಾ ಸಂಕಲನಗಳು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಪ್ರಶಸ್ತಿ ನೃಪತುಂಗ ಪ್ರವಾಸ ಸಾಹಿತ್ಯ ಸುಳಿ ಪ್ರಬಂಧ ಸಂಕಲನ ನನ್ನ ಸಾಹಿತ್ಯ ಸೃಷ್ಟಿ ಧರ್ಮ ಮತ್ತು ಮಹಿಳೆ ಪ್ರಶಸ್ತಿ ದಾನಚಿಂತಾಮಣಿ ಪ್ರಶಸ್ತಿ ಎರಡು ಸಾವಿರದ ಒಂದನೇ ಇಸುವಿಯಲ್ಲಿ ಬೋಳುವಾರ ಮಹಮ್ಮದ್ ಕುಯಿ ಮುಸ್ಲಿಂ ಸಂಪ್ರದಾಯದ ಅಂಧವಿಶ್ವಾಸಗಳ ಖಂಡನೆ ಕಥಾ ಸಂಕಲನ ದೇವರ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಕಾದಂಬರಿ ಜಿಹಾದ್ ತಟ್ಟು ಚಪ್ಪಳೆ ಪುಟ್ಟ ಮಗು ಎಂಬ ಕವಿತಾ ಸಂಕಲನದ ಸಂಪಾದಕತ್ವದ ಹೊಣೆಯನ್ನ ಸಮರ್ಥ ರೀತಿಯಲ್ಲಿ ನಿರ್ವಹಿಸಿದರು ಇವರು ಬಂಡಾಯದ ಮನೋಧರ್ಮದವರು ವೀಣಾಶಾಂತೇಶ್ವರ ಸ್ಥಳ ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದರು ಇವರ ಕೃತಿಗಳಲ್ಲಿ ಮಹಿಳಾ ಸಂವೇದನೆಯನ್ನ ದಟ್ಟವಾಗಿ ಕಾಣಬಹುದು ಕಥಾ ಸಂಕಲನಗಳು ಮುಳ್ಳುಗಳು ಕವಲು ಕೊನೆಯ ದಾರಿ ಹಸಿವು ಕಾದಂಬರಿ ಶೋಷಣೆ ಬಂಡಾಯ ಗಂಡಸರು ಪ್ರಹ್ಲಾದ್ ಅಗಸನಕಟ್ಟೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕವನ ಸಂಕಲನಗಳು ನನ್ನ ದನಿಗೆ ನನ್ನ ದನಿ ಗಲ್ಲುಗಳಲ್ಲಿ ಗುಲಾಬಿ ಸಂತೆ ಮುಗಿಯುವ ಸಮಯ ಆಫ್ ರನ್ ಹಾರ್ಟ್ಸ್ ಕಾದಂಬರಿ ಬಂದಿಕಾನೆ ಅವಾಂತರ ಕತೆ ಸಾವಿನೊಳಗಿನ ಸಾವು ಕಾಲ ದೇವರ ಸವಾಲ್ ವಿಮರ್ಶೆ ಎದುರು ಬದರು ಕುತೂಹಲ ಹೀಗೆ ಇನ್ನು ಹಲವಾರು ಜನ ಕವಿಗಳು ಕನ್ನಡ ಸಾಹಿತ್ಯವನ್ನು ಅರಳಿಸಿದ್ದಾರೆ